ಸಾಧಾರಣ ಕಾಲದ 17ನೆಯ ಭಾನುವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸುಸ್ವಾಗತ. ಸಂತ ಯೋವನ್ನನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸುಸ್ವಾಮಿ ಗಲೀಲೆಯ ಸರೋವರವನ್ನು ದಾಟಿ ಆಚೆಯ ದಡಕ್ಕೆ ಹೋದರು. ಅದಕ್ಕೆ ತಿಬೇರಿಯ ಸರೋವರವೆಂದು ಹೆಸರು. ಜನರ ದೊಡ್ಡ ಗುಂಪೊಂದು ಅವರ ಹಿಂದೆ ಹೋಯಿತು. ಏಕೆಂದರೆ ಯೇಸು ಸೂಚಕ ಕಾರ್ಯಗಳನ್ನು ಮಾಡುತ್ತಾ ರೋಗ ಪೀಡಿತರನ್ನು ಗುಣಪಡಿಸುತ್ತಾ ಇದ್ದುದನ್ನು ಆ ಜನರು ನೋಡಿದ್ದರು. ಯೇಸು ಬೆಟ್ಟವನ್ನು ಹತ್ತಿ ತಮ್ಮ ಶಿಷ್ಯರ ಸಂಗಡ ಕುಳಿತುಕೊಂಡರು. ಯಹೂದ್ಯರ ಪಾಸ್ಕ ಹಬ್ಬವು ಹತ್ತಿರವಾಗುತ್ತಿತ್ತು. ಯೇಸು ಕಣ್ಣು ಹಾಯಿಸಿ ನೋಡಿದಾಗ ಆ ದೊಡ್ಡ ಗುಂಪು ತಮ್ಮ ಕಡೆಗೆ ಬರುವುದನ್ನು ಕಂಡರು. ಈ ಜನರ ಊಟಕ್ಕೆ ರೊಟ್ಟಿಯನ್ನು ನಾವು ಎಲ್ಲಿಂದ ಕೊಂಡುಕೊಳ್ಳುವುದು ಎಂದು ಯೇಸು ಫಿಲಿಪ್ಪನನ್ನು ಕೇಳಿದರು. ಫಿಲಿಪ್ಪನನ್ನು ಪರೀಕ್ಷಿಸುವ ಸಲುವಾಗಿ ಅವರು ಹಾಗೆ ಹೇಳಿದರು. ಏಕೆಂದರೆ ತಾವು ಮಾಡಲಿರುವುದು ಅವರಿಗೆ ತಿಳಿದಿತ್ತು. ಅದಕ್ಕೆ ಫಿಲಿಪ್ಪನು, 200 ದಿನಾರಿ ನಾಣ್ಯಗಳನ್ನು ಕೊಟ್ಟು ರೊಟ್ಟಿಯನ್ನು ತಂದರೂ ಆಳಿಗೊಂದು ತುಂಡು ಬಾರದು ಎಂದನು. ಆಗ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಸಿಮೋನ್ ಪೇತ್ರನ ಸಹೋದರನಾದ ಆಂದ್ರೆಯನು, ಇಲ್ಲಿ ಒಬ್ಬ ಹುಡುಗನ ಬಳಿ ಜವೆಗೋಧಿಯ 5 ರೊಟ್ಟಿಗಳು 2 ಮೀನುಗಳು ಇವೆ, ಆದರೆ ಈ ಜನಸಮೂಹಕ್ಕೆ ಇವೆಲ್ಲಿ ಸಾಕಾಗುತ್ತವೆ ಎಂದನು. ಯೇಸು, ಜನರನ್ನು ಊಟಕ್ಕೆ ಕೂರಿಸಿರಿ ಎಂದರು. ಅಲ್ಲಿ ಹುಲುಸಾಗಿದ್ದ ಹುಲ್ಲಿನ ಮೇಲೆ ಜನರು ಕುಳಿತುಕೊಂಡರು. ಗಂಡಸರ ಸಂಖ್ಯೆಯೇ 5,000ದಷ್ಟಿತ್ತು. ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಕುಳಿತಿದ್ದ ಜನರಿಗೆ ಅವುಗಳನ್ನು ಹಂಚಿದರು. ಹಾಗೆಯೇ ಮೀನುಗಳನ್ನು ಹಂಚಿಕೊಟ್ಟರು. ಎಲ್ಲರೂ ತಮಗೆ ಬೇಕಾದಷ್ಟು ತಿಂದರು. ಅವರೆಲ್ಲರೂ ತಿಂದು ತೃಪ್ತರಾದ ಮೇಲೆ ಯೇಸು, ತಿಂದುಳಿದ ತುಂಡುಗಳನ್ನೆಲ್ಲ ಒಟ್ಟುಗೂಡಿಸಿರಿ, ಒಂದು ತುಂಡು ಹಾಳಾಗಬಾರದು ಎಂದು ತಮ್ಮ ಶಿಷ್ಯರಿಗೆ ಹೇಳಿದರು. ತಿಂದುಳಿದ 5 ರೊಟ್ಟಿಗಳ ತುಂಡುಗಳನ್ನು ಒಟ್ಟುಗೂಡಿಸಲು ಅವು 12 ಬುಟ್ಟಿಗಳ ತುಂಬ ಆದವು. ಯೇಸು ಮಾಡಿದ ಈ ಸೂಚಕ ಕಾರ್ಯಗಳನ್ನು ಕಂಡ ಜನರು, ಲೋಕಕ್ಕೆ ಬರಬೇಕಾಗಿದ್ದ ಪ್ರವಾದಿ ನಿಜವಾಗಿಯೂ ಇವರೇ ಎಂದು ಹೇಳತೊಡಗಿದ್ದರು. ಅವರೆಲ್ಲರೂ ಬಂದು ತಮ್ಮನ್ನು ಹಿಡಿದು ಅರಸನನ್ನಾಗಿ ಮಾಡುವ ಯೋಚನೆಯಲ್ಲಿದ್ದರು ಎಂಬುದನ್ನು ಅರಿತ ಯೇಸು ತಾವೊಬ್ಬರೇ ಬೆಟ್ಟದ ಕಡೆಗೆ ಹೊರಟು ಬಿಟ್ಟರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯ ಶ್ರೋತೃಗಳೇ, ಹಸಿವು ಮಾರಕವಾದುದು. ಹಸಿವನ್ನು ಜಯಿಸಿದವರು ಕೆಲವೇ ಕೆಲವರು. ಈ ಜಗತ್ತಿನಲ್ಲಿ ತುಂಬಾ ಜನರು ಹಸಿವಿನಿಂದ ಇದ್ದಾರೆ. ಅವರಿಗೆ ದೇವರು ರೊಟ್ಟಿಯ ರೂಪದ ಹೊರತಾಗಿ ಬೇರೆ ರೂಪದಲ್ಲಿ ಪ್ರತ್ಯಕ್ಷರಾಗಲು ಸಾಧ್ಯವಿಲ್ಲ. ಏಕೆಂದರೆ ಆಹಾರ ಮೂಲಭೂತ ಅಗತ್ಯಗಳಲ್ಲಿ ಒಂದು. ಮೊದಲು ಹಸಿವಿನ ನಿವಾರಣೆ, ನಂತರ ಎಲ್ಲವೂ. ಹಸಿವನ್ನು ತಡೆದುಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿ ಯಾರಿಗೂ ಇಲ್ಲ. ಹಸಿವನ್ನು ನೀಗಿಸಿದಾಗ ಮಾತ್ರ ಪ್ರಗತಿ ಸಾಧ್ಯ. ಅದಕ್ಕೆ ಹೇಳ್ತಾರೆ, ತುಂಬಿದ ಹೊಟ್ಟೆಯಿಂದಲೇ ತತ್ವಶಾಸ್ತ್ರ ಉಗಮವಾದುದು. ಹೊಟ್ಟೆ ತುಂಬಿದಾಗ ಮಾತ್ರ ನಮ್ಮ ಯೋಚನೆಗಳು ಯೋಜನೆಗಳು ನಮ್ಮಲ್ಲಿ ಚಿಗುರುಡೆಯಲು ಸಾಧ್ಯ. 1/3 ಭಾಗದಷ್ಟು ಶ್ರೀಮಂತರಿದ್ದು 1/2 ಜನ ಹಸಿವಿನಲ್ಲಿದ್ದರೆ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲರ ಹಸಿವನ್ನು ನಮಗೆ ನೀಗಲು ಸಾಧ್ಯವಿದೆ ಎಂದರ್ಥವಲ್ಲ. ನಮಗೆ 100 ಜನರ ಹಸಿವನ್ನು ನೀಗಿಸಲು ಸಾಧ್ಯವಿರದೇ ಇರಬಹುದು, ಆದರೆ ಒಬ್ಬರ ಹಸಿವನ್ನು ಖಂಡಿತವಾಗಿಯೂ ನಾವು ನೀಗಲು ಸಾಧ್ಯವಿದೆ. ನಾವು ಬದುಕುತ್ತಿರುವ ಸಮಾಜ ವಿಚಿತ್ರವಾದ ಸಮಾಜ. ನಾಯಿಗಳಿಗೆ ಬಿರಿಯಾನಿ, ನಾಯಿಗಳಿಗೆ ಸ್ಪೆಷಲ್ ತಿನಿಸು, ಬೆಕ್ಕಿಗೆ ಸಮತೋಲನವಾದ ಆಹಾರ, ಇತರ ಸಾಕು ಪ್ರಾಣಿಗಳಿಗೆ ಆಮದು ಮಾಡಿದ ತಿನಿಸು, ಹೀಗೆ ಪ್ರತಿದಿನ ನಮ್ಮ ಸಂಸ್ಕೃತಿ ಬದಲಾಗುತ್ತಾ ಇದೆ. ಹಸಿದ ಮನುಜರ ಕೂಗು ನಮ್ಮ ಕಿವಿಗೆ ಬೀಳುವುದಿಲ್ಲ, ಆದರೆ ಕೊಬ್ಬಿದ ಸಾಕು ಪ್ರಾಣಿಗಳ ಗದ್ದಲ ನಮ್ಮ ಕಿವಿಯನ್ನು ತಟ್ಟುತ್ತದೆ. ನಮ್ಮ ಹಸಿದ ಜನರ ರೋದನ ನಮ್ಮ ಮನಸ್ಸನ್ನು ತಟ್ಟುವುದಿಲ್ಲ, ಆದರೆ ಸಾಕು ಪ್ರಾಣಿಗಳ ಮೇಲೆ ನಮ್ಮ ಮಮತೆ ಉಕ್ಕಿ ಹರಿಯುತ್ತದೆ. ಹಸಿದವನಿಗೆ 1 ರೂಪಾಯಿ ನೀಡಲು ಹಿಂಜರಿಯುತ್ತೇವೆ, ಅದಕ್ಕೆ ನಮ್ಮ 1,000 ತರ್ಕಗಳು. ಆದರೆ ಹೋಟೆಲ್ನಲ್ಲಿ ತಿಂದು ತೇಗಿದ ನಂತರ ಟಿಪ್ಸ್ ಆಗಿ 50 ರೂಪಾಯಿ ನೀಡಿದರೂ ಕಡಿಮೆ ಎನಿಸುತ್ತದೆ. ಹಸಿವ ಜನರು ನೋವಿನಿಂದ ನರಳುತ್ತಿರುವಾಗ ಮನರಂಜನೆಗಾಗಿ, ಕ್ರೀಡೆಗಾಗಿ ಸರ್ಕಾರ ತನ್ನ ಹಣವನ್ನು ವ್ಯಯಿಸಲು ಯೋಜನೆಗಳನ್ನು ಕೈಗೆತ್ತಿಕೊಳ್ಳುತ್ತದೆ. ಇನ್ನೊಂದು ಕಡೆ ಕೆಲವರಿಗೆ ಹಸಿವಿನ ಚಿಂತೆಯಾದರೆ ಇನ್ನು ಕೆಲವರಿಗೆ ಹಸಿವನ್ನು ಹೊಂದಲು ಒಂದು ರೀತಿಯ ಆಹಾರ,
ತಿಂದ ನಂತರ ಅದನ್ನು ಜೀರ್ಣಿಸಿಕೊಳ್ಳಲು ಇನ್ನೊಂದು ರೀತಿಯ ಆಹಾರ, ಹಜ್ಮುಲ ಕ್ಯಾಂಡಿ ಇರಬಹುದು, ಇಲ್ಲ ಹಸಿವಿಗಾಗಿ ನಾವು ಕುಡಿಯುವ ಸೂಪ್ ಇರಬಹುದು. ಹೀಗೆ ಒಂದು ವಿಚಿತ್ರವಾದ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ. ಇಂತಹ ಸಮಾಜದಲ್ಲಿ ಬದುಕುತ್ತಿರುವ ನಾವು ಇಂದಿನ ವಾಕ್ಯಗಳನ್ನು ಧ್ಯಾನಿಸಿದ ನಂತರ ಕಲಿಯಬೇಕಾದ ಕೆಲವು ಸತ್ಯಗಳು. ಮೊದಲನೇದಾಗಿ, ದೇವರು ನಮ್ಮ ಹಸಿವನ್ನು ನೀಗುತ್ತಾರೆ. ಹಲವು ಬಾರಿ ದೇವರು ಈ ಕಾರ್ಯವನ್ನು ಇತರರ ಸಹಾಯದಿಂದ ನೆರವೇರಿಸುತ್ತಾರೆ. ಯಾವಾಗಲೂ ದೇವರೇ ಮನ್ನವನ್ನು ನೀಡುವುದಿಲ್ಲ. ನಾವು ಹಸಿದ ಜನರಿಗೆ ನೀಡುವಂಥ ಆಹಾರವೇ ಅವರಿಗೆ ದೇವರು ನೀಡುವ ಮನ್ನವಾಗಿ ಮಾರ್ಪಡುತ್ತದೆ. ಎರಡನೇದಾಗಿ, ಪ್ರತಿದಿನ ನಮಗೆ ಮನ್ನವನ್ನು ನೀಡುವ ದೇವರು ಅವರ ಮೇಲೆ ಅವಲಂಬಿತರಾಗಲು ನಮಗೆ ಕರೆ ನೀಡುತ್ತಾರೆ. ನನಗೆ ದುಡಿಯುವ ಛಲವಿದೆ, ನನಗೆ ಮೂರು ಹೊತ್ತಿನ ಆಹಾರ ಸಿಗುತ್ತದೆಂದಾಗ ಗರ್ವದಿಂದ ಬಾಳದೆ ದೇವರ ಮೇಲೆ ಅವಲಂಬಿತರಾಗಿ ಬಾಳಲು ಯೇಸು ದೇವರು ಕರೆ ನೀಡುತ್ತಾರೆ. ಮೂರನೇದಾಗಿ, ದೇವರಲ್ಲಿ ವಿಶ್ವಾಸ ಹೊಂದಿರುವವರಿಗೆ ದೇವರು ಸ್ವರ್ಗದ ಆಹಾರವನ್ನು ದಯಪಾಲಿಸುತ್ತಾರೆ. ಯಾರ ಜೀವನದಲ್ಲಿ ನಾವು ಮನ್ನವಾಗಿ ಮಾರ್ಪಡುತ್ತೇವೆ, ಯಾರ ಜೀವನದಲ್ಲಿ ನಾವು ಮನ್ನವನ್ನು ದಯಪಾಲಿಸುತ್ತೇವೆ, ನಾವು ಸ್ವರ್ಗದ ಆಹಾರವನ್ನು ಪಡೆಯುತ್ತೇವೆ. ಸ್ವರ್ಗದ ಆಹಾರ ಶಾಂತಿ ಸಮಾಧಾನ ಇರಬಹುದು, ದೇವರಲ್ಲಿನ ಐಕ್ಯತೆ ಇರಬಹುದು, ಪ್ರೀತಿ ನ್ಯಾಯ ನೀತಿ ಇರಬಹುದು. ಅದನ್ನು ನಾವು ಹೇರಳವಾಗಿ ನಮ್ಮ ಜೀವನದಲ್ಲಿ ಅನುಭವಿಸುತ್ತೇವೆ. ನಾಲ್ಕನೆಯದಾಗಿ, ದೇಹದ ಎಲ್ಲ ರೀತಿಯ ಹಸಿವನ್ನು ನೀಗಲು ಹೆಣಗುವ ನಾವು ನಮ್ಮ ಆಧ್ಯಾತ್ಮಿಕ ಹಸಿವನ್ನು ನೀಗಲು ಪ್ರಯತ್ನಿಸಬೇಕು. ಏಕೆಂದರೆ ಯೇಸು ಜೀವದಾಯಕ ರೊಟ್ಟಿ, ಅವರು ಮಾತ್ರ ನಮ್ಮ ಎಲ್ಲ ಹಸಿವನ್ನು ನೀಗಬಲ್ಲರು. ದೈಹಿಕವಾಗಿ ಬದುಕಿದ್ದರೆ ಸಾಲದು, ನಾವು ಆತ್ಮಿಕವಾಗಿಯೂ ಸದೃಢರಾಗಿರಬೇಕು. ನಂತರ, ನಮ್ಮಲ್ಲಿರುವ ಸ್ವಲ್ಪವನ್ನು ನಾವು ದೇವರಿಗೆ ನೀಡಿದರೆ ಅದನ್ನು ದೇವರು ಆಶೀರ್ವದಿಸಿ ಅದನ್ನು ಅಧಿಕರಿಸುತ್ತಾರೆ. ನಮ್ಮಲ್ಲಿರುವ ಅಲ್ಪವು ದೇವರ ಕೈಯಲ್ಲಿ ಶ್ರೇಷ್ಠವಾದುದು. ನಮ್ಮಲ್ಲಿ ಏನಿದೆ ಎನ್ನುವುದು ಮುಖ್ಯವಲ್ಲ, ಅದನ್ನು ಹೊಂದಿರುವ ನಮ್ಮ ಮನೋಭಾವ ಎಂತಹದ್ದು ಎಂಬುದು ಮುಖ್ಯವಾದುದು. ಇದರೊಂದಿಗೆ ಪ್ರೀತಿಗಾಗಿ, ಶಾಂತಿ ಸಮಾಧಾನಕ್ಕಾಗಿ ಹಾತೊರೆಯುವ ಎಷ್ಟೋ ಮಂದಿ ನಮ್ಮಲ್ಲಿದ್ದಾರೆ. ಅವರ ಈ ಹಸಿವಿಗೂ ನಾವು ಏನಾದರೂ ಮಾಡಲು ಸಾಧ್ಯವೇ ಎಂಬುದನ್ನು ಧ್ಯಾನಿಸೋಣ. ಪ್ರೀತಿಗಾಗಿ ಹಸಿದವರನ್ನು ತಣಿಸುವುದು ಆಹಾರಕ್ಕಾಗಿ ಹಸಿದವರನ್ನು ತಣಿಸುವುದಕ್ಕಿಂತ ಬಹಳ ಕಷ್ಟವಾದ ಕೆಲಸ, ಆದರೆ ಇದು ಸಾಧ್ಯ. ಕೇವಲ ಮತ್ತೊಬ್ಬರನ್ನ ಮೇಲೆತ್ತುವ ಮೂಲಕ ನಾವು ಮೇಲೇರುತ್ತೇವೆ ಎಂಬ ಸತ್ಯವನ್ನು ಅರಿಯೋಣ. ಮತ್ತೊಬ್ಬರ ಹಸಿವನ್ನು ನೀಗುವ ಮೂಲಕ ಮಾತ್ರ ನಾವು ಸಂತೋಷವನ್ನ ಸಂತೃಪ್ತಿಯನ್ನು ಪಡೆಯುತ್ತೇವೆ. ಹಸಿದವರಿಗೆ ಪ್ರಾರ್ಥನೆ ಮಾಡಿದರೆ ಸಾಲದು, ಅವರ ಹಸಿವನ್ನು ನಾವು ನೀಗಬೇಕು. ಆಗ ಮಾತ್ರ ನಮ್ಮ ಪ್ರಾರ್ಥನೆ ಸಾರ್ಥಕವಾಗುತ್ತದೆ. ಪ್ರೀತಿ ಬಯಸುವ ಮನಸ್ಸಿಗೆ ಪ್ರಾರ್ಥನೆ ಸಾಲದು. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿ ಬಯಸುವ ಮನಸ್ಸಿಗೆ ಪ್ರೀತಿ ಬೇಕು, ಪ್ರೀತಿಯ ಅವಶ್ಯಕತೆ ಇದೆ. ಈ ವಾಕ್ಯಗಳನ್ನ, ಈ ವಚನಗಳನ್ನು ಧ್ಯಾನಿಸುವಾಗ ನಾವು ಈ ವಾರದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಎಂಬುದನ್ನು ಧ್ಯಾನಿಸೋಣ. ಮೊದಲನೇದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹುಟ್ಟುಹಬ್ಬದ ಆಚರಣೆಗಳು, ಆಚರಣೆ ಬೇಕು. ಆದರೆ ಆ ಆಚರಣೆ ದಿನ ನಾವು ಮಾಡುವ ಪೋಲು, ಹಾಳು ಮಾಡುವಂತಹ ಆಹಾರ, ಇದನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸೋಣ. ನಾವು ಬಳಸುವಂತಹ ಆಹಾರ ಒಬ್ಬ ರೈತನ ಬೆವರಿನ ಫಲ. ನಾವು 3 ಸೆಕೆಂಡ್ಗಳಲ್ಲಿ ಹಾಳು ಮಾಡುವಂತಹ ಆಹಾರವನ್ನ ಬೆಳೆಯಲು ರೈತ 3 ತಿಂಗಳೋ 3 ವರ್ಷವೋ ಕಷ್ಟಪಟ್ಟಿರುತ್ತಾನೆ. ಅದನ್ನು ಅರಿತು ಯಾವುದೇ ಆಹಾರ ಪದಾರ್ಥಗಳನ್ನ ಹಾಳು ಮಾಡದೇ ಇರಲು ಪ್ರಯತ್ನಿಸೋಣ. ನಮ್ಮ ಹುಟ್ಟುಹಬ್ಬದ ಆಚರಣೆಗಳಂದು ನಾವು ಆ ಕೇಕನ್ನ ಸೇವಿಸುವಂತಹ ರೀತಿ, ತಿನ್ನುತ್ತೇವೆ ಮಾತ್ರವಲ್ಲ ಅದನ್ನು ನಮ್ಮ ಬಾಯಿಗೆ, ಮೂಗಿಗೆ, ಕೂದಲಿಗೆ, ಇನ್ನು ಎಲ್ಲಿ ಬೇಕೋ ಅಲ್ಲಿ ಹಚ್ಚಿ ಆ ಕೇಕಿನ ವಿಚಿತ್ರವಾದ ಆಚರಣೆಯನ್ನು ಮಾಡುತ್ತೇವೆ. ಅದರಿಂದ ದೂರ ಹೋಗುವಂತ ಪ್ರಯತ್ನ, ಈ ಸಂಸ್ಕೃತಿಯಿಂದ ಹೊರಬರಲು ಪ್ರಯತ್ನಿಸೋಣ. ಯಾವುದೇ ಆಹಾರ ಹಾಳು ಮಾಡಲು ಇರುವುದಲ್ಲ. ಆಹಾರ ನಮ್ಮ ಹಸಿವನ್ನು ನೀಗಬೇಕೇ ಹೊರತು ನಮ್ಮ ಫ್ಯಾಷನ್ಗಾಗಿ ಅಲ್ಲ. ಎರಡನೇದಾಗಿ, ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲು ಪ್ರಯತ್ನಿಸೋಣ. ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಯಾವುದಾದರೂ ಬಡ ಕುಟುಂಬವಿದ್ದರೆ ನಾವು ತಿಂಗಳಿಗೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ನಮ್ಮ ಮನೆಗಾಗಿ ಆಹಾರ ಪದಾರ್ಥಗಳನ್ನು ಖರೀದಿಸುವಾಗ ಆ ಕುಟುಂಬಕ್ಕಾಗಿ ಏನಾದರೂ ಒಂದು ಖರೀದಿಸುವಂತಹ ಪ್ರಯತ್ನವನ್ನು ಮಾಡೋಣ. ನಾನು 1,000 ರೂಪಾಯಿಯ ಪದಾರ್ಥಗಳನ್ನು ನನ್ನ ಮನೆಗೆ ತಂದರೆ 100 ರೂಪಾಯಿಯೋ 50 ರೂಪಾಯಿಯ ಆಹಾರ ಪದಾರ್ಥಗಳನ್ನು ಆ ಬಡ ಕುಟುಂಬಕ್ಕಾಗಿ ಖರೀದಿಸುವಂತಹ ಪ್ರಯತ್ನವನ್ನು ಮಾಡೋಣ. ಹೀಗೆ ಸ್ವಲ್ಪ ಮಟ್ಟಿಗೆ ನಾವು ಸಹ ಈ ಹಸಿವಿನ ನಿವಾರಣೆಗೆ ಏನಾದರೂ ಮಾಡಲು ಸಾಧ್ಯವಾಗುತ್ತದೆ. ಕೊನೆಯದಾಗಿ, ತಿಂಗಳಿಗೊಮ್ಮೆಯಾದರೂ ಇಲ್ಲ ವರ್ಷಕ್ಕೆ 2-3 ಬಾರಿಯಾದರೂ
ಯಾವುದಾದರೂ ಅನಾಥಾಶ್ರಮವನ್ನು, ಯಾವುದೋ ವೃದ್ಧಾಶ್ರಮವನ್ನು ಭೇಟಿ ನೀಡಿ ಅಲ್ಲಿ ಪ್ರೀತಿಗಾಗಿ, ಮತ್ತೊಬ್ಬರ ಸ್ನೇಹಕ್ಕಾಗಿ ಹಾತೊರೆಯುತ್ತಿರುವ ಆ ಸಹೋದರ ಸಹೋದರಿಯರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯುವಂಥ ಪ್ರಯತ್ನವನ್ನು ಮಾಡೋಣ. ಹೀಗೆ ಮಾಡಿದಾಗ ಇಂದಿನ ವಾಚನಗಳನ್ನು ನಾವು ಕಾರ್ಯರೂಪದಲ್ಲಿ ತಂದಂತಾಗುತ್ತದೆ. ನಾವು ಸಹ ಇತರರ ಜೀವನದಲ್ಲಿ ಮನ್ನವಾಗಿ ಮಾರ್ಪಾಡಾಗಲು ಸಾಧ್ಯವಾಗುತ್ತದೆ. ನಾವು ಸಹ ಅವರ ಜೀವನದಲ್ಲಿ ಜೀವ ನೀಡುವಂತಹ ಯೇಸುವಿನ ಆ ರೊಟ್ಟಿಯ ಕಣಗಳಾಗಲು ಸಾಧ್ಯವಾಗುತ್ತದೆ. ಇಂತಹ ವರದಾನಕ್ಕಾಗಿ ಇಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ.